ಮಹಾದೇವ ಅದಕ್ಕಿಂತ ದೊಡ್ಡ ದೇವರು ಇಲ್ಲ ಅಂತ ತಾಣ ಸ್ಥಿರವಾಗಿರೋ ವರ್ಗ ಎಲ್ಲ ಹೆಸರುಗಳಲ್ಲಿ ಶ್ರೇಷ್ಠತೆಗೆ ಬ್ರಹ್ಮ ಅಂದ್ರೆ ದೊಡ್ಡದು ಅಂತ ಅಷ್ಟೇ. ಇದು ಏನ ಶಿವನ ಕಿವಿಯಿಂದ ಬಂದದ್ದು, ಒಂದರಲ್ಲಿ ವಿಷ್ಣು ಒಂದರಲ್ಲಿ ಬ್ರಹ್ಮ ಕೂಗಲಿಕ್ಕೆ ತೊಡಗಿದೆ. ಹೃದಯ ನಾತೀತಿ ರುದ್ರ ಕೂಗುವವರನ್ನು ಕೂಗಿಸುವವರನ್ನು ನಿವಾರಿಸುತ್ತಾನೆ, ಕೂಗುವವರ ಅಳುವಿಕೆಯನ್ನು ನಿಲ್ಲಿಸುತ್ತಾನೆ. ಈ ರುದ್ರ ಅನ್ನೋದಕ್ಕೆ ಅಳುವಂತಲೂ ಒಂದು ಅರ್ಥ ಇಲ್ಲ. ಹೌದು, ಅಳುವಂತ ತಾವೇ ಕಾಡ್ತಾರೆ, ಕೆಲವು ಸಲ ಅಳುತ್ತಾರೆ. ಆಡ್ತಾನೆ ಅಂತ ಹೇಳಿ ಅಳುತ್ತಾನೆ ಅಂತ ಹೇಳಿ. ಈ ವಿದ್ವಾಂಸರಾದವರಿಗೆ ಹನುಮಂತನಾಗಿದ್ದವರಿಗೆ ಶಿವಮಹಿಮೆ ಕೂಡ ಗೊತ್ತಾಗುದಿಲ್ಲಲ್ಲ ಅಂತ ಅವಳು ಕಾವ್ಯಾತ್ಮಕವಾಗಿ ಅಂತ ಅಳುದಿಲ್ಲ. ಬೇಸರ ಪಡ್ತಾ ಹೆಸರಿನಲ್ಲಿ ಆಯ್ತಾ ಶಾಸ್ತ್ರ ನೋಡು. ಅಗ್ನಿ ವೇಳೆ ಋಗ್ವೇದದ ಆರಂಭ. ಅಗ್ನಿ ಅಂತಂದ್ರೆ ಶಿವನ್, ಶಿವ ಅಗ್ನಿ ವಾಗ್ದೇವತೆ ಅಭಯದ. ಈ ಹುತವಾದ ವಸ್ತುಗಳನ್ನು ಚರು ಇತ್ಯಾದಿಗಳನ್ನು ಸುಡುತ್ತಾರ ಅಲ್ಲಿ ಗುಜು 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 ಶಬ್ದ ಆಗ್ತದೆ, ಅದಕ್ಕೂ ರುದ್ರ ಅಂತ. ಅಲ್ಲಿ ರೋಧಿಸುವುದಲ್ಲ, ಸಂತೋಷ ಪಡು, ಅಲ್ಲಿಂದ ತೊಡಗಿ ಅನಾವೃತ್ತಿ ಶಬ್ದ ಅಂತ ಬ್ರಹ್ಮಸೂತ್ರಗಳ ಕೊನೆಯೇ ಮಾತು. ಅಲ್ಲಿವರೆಗೂ ಶಿವನ್ ಸಹಸ್ರ ಶ್ರೀ ವಿಷಯ ಪುರುಷ ಯಾಕೆಂತಂದ್ರೆ ಪುರುಷ ಶಿವನಿಗೆ ಎನ್ನುವುದಕ್ಕೆ ಶಿವನ ಹೆಸರುಗಳಾದರು. ತತ್ಪುರುಷ ವಾಮದೇವ ಈಶಾನ ತತ್ ಪುರುಷ, ಬೇರೆಯವರಿಗೆ ಇಲ್ಲ ಅಂತ ಯಾರಾದ್ರೂ ಹೇಳಿ ಯಾರು ಅಂತ ಮೊದಲೇ ಮಾಡಿಟ್ಟಿದ್ದಾರೆ. ಒಂದು ಅಲ್ಲ, ಐದರಲ್ಲಿ ಪ್ರಧಾನವಾದ ಅಲ್ಲಿ ತತ್ ಪುರುಷ ಈಶಾನ ವಾಮದೇವ ಇತ್ಯಾದಿ ಪುರುಷ, ಅವನೇ ಪುರುಷ ಪ್ರಕೃತಿ. ಅದಕ್ಕೆ ಸರಿಯಾಗಿ ಗಿರಿದೆ ಗಿರಿಯ ಮಗಳು, ಜನರಿಗೆ ಅರ್ಥ ಆಗ್ಲಿಕ್ಕೆ ಪರ್ವತನ ಮಗಳು ಅಂತ ಹೇಳಿದ್ರೆ ನಿಜವಾಗಿ ಪ್ರಕೃತಿ ಅಂತ ತಾತ್ಪರ್ಯ. ಆಯ್ತಾ, ಕಾಮಿಕಾದಿ ವಾತುಳ ಅಂತ 27, 66, 107 ಆಗಮಗಳಲ್ಲಿ ಎಲ್ಲ ಶಿವನೇ ಇದೆ, ಶಿವ ಪೂಜೆಯೇ ಪ್ರಧಾನ. ಹಾಗೆ ನೋಡಿದ್ರೆ ಆರಾಧನಾ ವಿಧಾನ ಉಂಟಲ್ಲ, ಮೌಲಿಕವಾಗಿ ಶಿವನಿಗಳು, ಉಳಿದವರಿಗೆ ಮೂರ್ತಿ ಶಿವನಿಗೆ ಲಿಂಗ. ಸಮಸ್ತ ವೃತ್ತಿಯನ್ನು ಲೋಕವನ್ನು ಒಟ್ಟು ಮಾಡಿದ್ದಾರೆ, ಅಂದ್ರೆ ಒಂದು ಸಾಕಾರ ಮತ್ತು ನಿರಾಕಾರಗಳನ್ನು ಅಷ್ಟು ಚಂದ ಮಾಡಿ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಮತ್ತೆ ಕಣ್ಣು ಕೈಕಾಲ ಎಲ್ಲ ಬರ್ತಾರೆ, ಈಗ ಅದು ಮೂರ್ತಿ ಪೂಜೆ ಆಗಿರ್ತದೆ. ಕೈಕಾಲು ಕಂಡಿದ್ದ ಮಹಾವಿಷ್ಣುವಿಗೂ ಹಾಗೆ, ಅವನು ಮತ್ತೆ ಬೇಸರ ಪಟ್ಟ ಅಂತ, ನನಗೆ ಲಿಂಗ ಸ್ವರೂಪ ಇಲ್ಲೋ ಅಲ್ಲ ನಿನ್ನ ಹಾಗೆ. ಅದಕ್ಕೆ ಎಲ್ಲಿ ಅಂತ ಗಂಡಕ್ಕಿ ನದಿಯ ಶಿಲೆಗಳಲ್ಲಿ ನಿನ್ನ ಆವಾಸ ಸ್ಥಾನ ಇರಲಿ ಅಂತ ಭದ್ರವಾದ ಗಂಡಕ್ಕಿ ಶಿಲೆಗಳನ್ನು ಸಾಲಿಗ್ರಾಮ ಅಂತ ಮಾಡಿದೆ. ಆ ಸಾಲಿಗ್ರಾಮ ಈಶ್ವರನೇ ಸಾಲಿಗ್ರಾಮ, ಈಶ್ವರನೇ ಕೊಟ್ಟಂತ. ಇವನಿಗೆ ಕೂತ್ಕೊಳ್ಳಿಕ್ಕೆ ಏನಿಲ್ಲ, ಇಲ್ಲ ನಾನು ಅದನ್ನು ಮೊದಲು ಹೇಳಿದೆ, ನೀನದು ಗೊತ್ತೇಳು. ಕೂತ್ಕೊಳ್ಳಿಕ್ಕೆ ಆವಾಸ ಬೇಡವಾ, ತಲೆ ಮೇಲಿದ್ದ ಗಂಗೆಯಿಂದ ನೀರು ಸ್ವಲ್ಪ ತೆಗೆದು ಅದು ಕ್ಷೀರ ಸಮುದ್ರ. ಲಕ್ಷ್ಮಣನ ಮದುವೆ ಮಾಡಿದ ಶಿವ ಏನು ಇಟ್ಟುಕೊಳ್ಳಿಲ್ಲ, ದಿಗಂಬರನಾಗಿ ಇಚ್ಛುಕನಾಗಿದ್ದಾನೆ. ಶಿಷ್ಯನು ಆಶ್ರಿತನಾದಂತಹ ವಿಷ್ಣುವನ್ನು ಲಕ್ಷ್ಮೀ ವರ್ಣನಾಗಿ ಮಾಡಿ ಇನ್ನೊಬ್ಬನಿಗೆ ಸರಸ್ವತಿಯನ್ನು ಕೊಟ್ಟು ಬ್ರಹ್ಮಲೋಕದಲ್ಲಿ ಕೂತ್ಕೊಳಿಸಿ ಎಲ್ಲ ವ್ಯವಸ್ಥೆ ಆಯ್ತಾ. ಅವರ ಸ್ವರೂಪವನ್ನೇ ನೋಡು ತಮಗೆ, ಅದರಲ್ಲಿ 14 ಸೂತ್ರಗಳು ಬಂದದ್ದು ಬಲಬದಿ, ಅದು ಸಂಸ್ಕೃತ ಭಾಷೆ. ಇನ್ನು ಉಳಿದದಕ್ಕೆ ಏನು ಗತಿ, ಎಡಬದಿಯಿಂದ 14 ಸೂತ್ರ ಎಲ್ಲ ಪ್ರಾಕೃತ ಭಾಷೆಗಳಾಯ್ತು. ಚರ್ಮಾಮರಣ ಆಗಿದ್ದ, ಚರ್ಮ ಅಂತಂದ್ರೆ ಜಗತ್ತನ್ನು ಮುಚ್ಚುವಂತಹದ್ದು ಆಶ್ರಯ ಸ್ವರೂಪ. ತ್ರಿಶೂಲ, ಮೂರು ಗುಣಗಳು, ಮೂರು ಕೃತ್ಯಗಳು, ಮೂರು ಕಾಲಗಳು ಎಲ್ಲ. ಪಂಚಮುಖ ಶುಭ, ಸೃಷ್ಟಿ ಸ್ಥಿತಿ ಲಯ ತಿರೋ ಭಾವಾನುಗ್ರಹ, ಈ ಪಂಚಮುಖಗಳನ್ನು ತೋರಿಸಿದ. ಅವನ ವಾಹನ ವೃಷಭ, ಅದರ ಮೇಲೆ ಡುಬ್ಬ ಉಂಟಲ್ಲ ಅದು ಶಿವಲಿಂಗ, ಅದು ಅದರಲ್ಲಿ ಉಂಟು ಅಂತ ಹೇಳಿದ್ರೆ ಬೇಕಾಗಿ ಸ್ವೀಕರಿಸಿದ್ದ. ಎಲ್ಲ ಸಾಧು ಪ್ರಾಣಿಗಳಲ್ಲಿ ಬರ್ತ ಪಾರ್ವತಿಯ ವಾಹನ ಸಿಂಹ, ಎಲ್ಲ ಕ್ರೂರ ಪ್ರಾಣಿಗಳಲ್ಲಿ ನಾಟ್ಯಕ್ಕೆ ಶಿವ, ಸಂಗೀತಕ್ಕೆ ಶಿವ, ಸ್ವರೂಪದಲ್ಲಿ ಶಿವ. ಸುಬ್ರಹ್ಮಣ್ಯ ಬ್ರಹ್ಮಸ್ವರೂಪ, ಅವನ ನವಿಲುಂಟಲ್ಲ ಅದರಲ್ಲಿ ಎಲ್ಲ ಪಕ್ಷಿಗಳು. ಗಣಪತಿಯನ್ನು ನೋಡು ನೀನು, ಒಂದು ಕಡೆಯಿಂದ ನೋಡಿದ್ರೆ ಓಂಕಾರ, ಒಂದು ಕಡೆಯಿಂದ ನೋಡಿದ್ರೆ ಸ್ವಸ್ತಿಕರ, ಸ್ವಸ್ತಿಕರ ಹಾಗೆಯೂ ಪೂಜಿಸಬಹುದು. ಆನೆಯ ಮುಖ, ದೊಡ್ಡ ಪ್ರಾಣಿಗಳೆಲ್ಲ ಅದರಲ್ಲಿ ಬಂತು, ಶಿವ ಪರಿವಾರದಲ್ಲಿ ಎಲ್ಲ ಸೇರಿ ಬರ್ತದೆ. ಉಳಿದದ್ದು ಏನಾದರೂ ಇದ್ರೆ ಗಣಗಳಲ್ಲಿ ಬರ್ತದೆ. ಬೆಳ್ಳಿಯ ಬೆಳ್ಳ ಪರಿಶುದ್ಧವಾದ ಜ್ಞಾನ ಸ್ವರೂಪದಲ್ಲಿ ಅವ ಇರುವುದು ಅಂತ. ತಲೆ ಮೇಲೆ ಚಂದ್ರ, ಗಂಟಲಲ್ಲಿ ವಿಷ, ಚಂದ್ರ ಮತ್ತು ಗಂಗೆ ಎರಡನ್ನು ಕಟ್ಟಿಕೊಂಡಿದ್ದಾನೆ. ಯಾಕೆ ನಾಯಕನಾದವನಿಗೆ ಗಂಟಲಲ್ಲಿ ಎಷ್ಟು ವಿಷ ಇದ್ರೂ ಹೊರಗಾಕಬಾರದು, ತಲೆಯನ್ನು ತಂಪಾಗಿಟ್ಟುಕೊಳ್ಬೇಕು ಅಂತ ತೋರಿಸ್ಲಿಕ್ಕೆ ಮಾಡಿದ್ದ.
ಹಾಗಾಗಿ ಪಾರ್ವತಿಯು ಪ್ರಕೃತಿಯಾಗಿ ಶಿವನು ಶಿವನ ಸ್ವರೂಪವಾಗಲ್ಲ, ಕಿರಾತ ಸ್ವರೂಪ. ಅದೇ ಮೂಲ ಕಿರಾತ, ಆದಿ ಕಿರಾತ ಅಂತ ಅವನಿಗೆ ತರು. ಅವನ ಆದಿ ಕಿರಾತನಾಗಿ ಏನ್ ಮಾಡ್ತಾನೆ, ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ. ಅಜ್ಞಾನಿಗಳ ಹೃದಯದಲ್ಲಿರುವ ಅಜ್ಞಾನ ಮದ ಮತ್ಸರ ಮೊದಲಾದ ಪ್ರಾಣಿಗಳನ್ನು ಕೊಲ್ಲುವುದರಿಂದ ಅವನಿಗೆ ಬೇಟೆಗಾರ ಅಂತ ಹೆಸರು. ಕಿರಾತ ರೂಪದಿಂದ ಅವನು ಬರ್ತಾನೆ. ಶಾಸ್ತ್ರ ಆಯ್ತಾ, ವೇದ ಆಯ್ತಾ, ಲೋಕವನ್ನು ನಡೆಯಬೇಕಾದ ಒಂದು ಹೊಳೆ ನೀರು ತೆಗೆದು ನಿನ್ನ ಮೇಲೆ ಬಿಸಾಡುದು, ಶಿವಲಿಂಗಗಳಾಗಿಯೇ ಬಿಡುವುದಕ್ಕೆ. ದೂರದಿಂದ ಮರ ನೋಡಿದ್ರೆ ಶಿವಲಿಂಗ, ಪರ್ವತಗಳಲ್ಲ ಶಿವಲಿಂಗ, ಹಣ್ಣುಗಳಲ್ಲಿ ಕಾಯಿಗಳಲ್ಲಿ ಕೆಲವರಲ್ಲಿ ಶಿವನ ಸಾನ್ನಿಧ್ಯ ಹೆಚ್ಚು. ಯಾವುದೇ ಹಣ್ಣು ಹೊರಡುವಾಗ ಅದು ಬಿಳಿ ಬಿಳಿ ಇರುತ್ತೆ. ಈಶಾಗಲ್ ಯಾಕಂದ್ರೆ ಶುದ್ಧ ಮನಸ್ಸನಾಗಿದ್ದವನು ಶಿವಸ್ವರೂಪನಾಗಿರ್ತಾನೆ. ಮತ್ತೆ ಮತ್ತೆ ನೀಲಿ ಕಪ್ಪೆಲ್ಲ ಆಗುದು, ಆದ್ರೆ ಕೆಲವು ಬಿಳಿತನವನ್ನು ಉಳಿಸಿಕೊಳ್ತಾರೆ. ಕೂದು ಕುಂಬಳ ಭಸ್ಮಘೋಷ್ಪಾಂಡ ಅಂತ ಅದಕ್ಕೆ ಹೆಸರು. ಅದರಿಂದಲೇ ಅದರಿಂದ ಮಾಡಿದ ವಸ್ತುಗಳಿಗೆ ಕಾಶಿ ಕಾಶಿ ಅಂತ ಬರುತ್ತೆ. ಅದು ಶಿವಸ್ವರೂಪ. ತೆಂಗಿನಕಾಯಿ ಮೂರು ಕಣ್ಣು, ಅದು ಮುಕ್ಕಣ್ಣನಾದ ಶಿವನ ಪತ್ನಿ. ಅಡಕೆಯ ಅದು ಅದ್ವೈತ ಶಿವ, ಒಳಗಿನ ಕಣ್ಣನ್ನು ಮಾತ್ರ ಇಟ್ಟುಕೊಂಡು ತೋರಿಸುವಂತಹದ್ದು. ಯಾಕೆ ಎಲ್ಲ ಹಣ್ಣುಗಳು ನೇರಳೆಯಿಂದ ಕುಂಟನೇರಳೆವರೆಗೆಲ್ಲ ಶಿವಲಿಂಗ. ಲೋಕವೇ ಹಾಗೆ, ಪೀಠದಿಯ ಚ ಧರಿತ್ರಿ ಜಲಧರ ಕಲಶಂ ಲಿಂಗಮಾಕಾಶ ಮೃತ್ಯು ನಕ್ಷತ್ರ ಪುಷ್ಪಮಾಲ್ಯ ಗ್ರಹ ಗಣ ಕುಸುಮಂ ನೇತ್ರ ಚಂದ್ರಾರ್ಕವರ್ತಿ ಕುಕ್ಷಿ ಸಪ್ತ ಸಮುದ್ರಂ ಭುಜಗಿರಿ ಶಿಖರಂ ಸಪ್ತ ಪಾತಾಳ ಪಾದಂ ವೇದಂ ವಕ್ತಂ ಷಡಂಗಂ ದಶರಿ ಶಿವಸರಂ ದಿವ್ಯಲಿಂಗ ಸರ್ವವು ಶಿವಮಯ. ಅದರ ಒಂದು ಬದಿಯಲ್ಲಿ ನಿಂತು ರಾಮ ಅವರಿಗೆಲ್ಲ ಒಪ್ಪಿದರೆ ಸ್ಥಳ ಉಂಟು, ಸ್ಥಳ ಉಂಟು ಒಂದು ಬದಿಯಲ್ಲಿ ಒಂದು ಬದಿ ಅದು ಶಿವ ಒಪ್ಪಿದ ಇಲ್ಲದ್ರೆ ಇಲ್ಲ. ನಾನು ನೀನು ಹೇಳಿದ್ದನ್ನೆಲ್ಲ ಕೇಳಿದೆ ಅಂದ್ರೆ ಒಪ್ಪಿದೆ ಅಂತ ಅರ್ಥ. ನಾನು ಒಪ್ಪಲಿಲ್ಲ, ಯಾಕೆ ಒಪ್ಪಲಿಲ್ಲ ಗೊತ್ತ? ನೀನು ಒಪ್ಪಿದರೆ ನಿನಗೆ ಮಾತಾಡಲಿ ಗೊತ್ತಿಲ್ಲ, ನಮಗೆ ಒಳ್ಳೆ ಕಾರ್ಯಕರ್ತ ಬೇಕು. ರಾಮನನ್ನು ಅದನ್ನೇ ಶಿವ ಮಾಡಿ ರಾಮ ಶಬ್ದದಲ್ಲಿ ಬಂದದ್ದು, ರಾಮ ಶಿವ ಶಬ್ದ. ಮತ್ತೆ ಅತ್ರ ಪೂರ್ವ ಮಹಾದೇವ ಪ್ರಸಾದ ಮಕರ ಪ್ರಭು, ರಾಮನೇ ರಾವಣ ವಧೆಗಾಗಿ ಶಿವನನ್ನು ಪ್ರಾರ್ಥಿಸಿದ್ದನ್ನ ಕೊನೆಗೆ ಬ್ರಹ್ಮ ತುದಿಯಲ್ಲಿ ಶಿವಶಕ್ತಿ ಕೂತು ಪುಸ್ತಕ ಏನುಂಟು ಅದನ್ನ ಏನ್ ಮಾಡ್ಬೇಕು ಅಂತ ನಾನು ಹೇಳಿದ್ದೀನಿ. ಪುಸ್ತಕಕ್ಕಿಂತ ನಿನ್ನ ಮಸ್ತಕ ಬಲ್ಲವು, ಆದ್ರೆ ನಾನು ನಿನ್ನ ಹಸ್ತಕ ಆಗಲಿಕ್ಕೆ ಸಿದ್ಧ ಇಲ್ಲ.